सर्व वेदांत सिद्धांतम गोचरम तमगोचरम गोविंदम परमानंदम सद्गुरुम प्रणतोस्म्यहम यावागलू सत्यक्के जयवागुत्तदे एंबुदागि एल्ला धर्म ग्रंथगळु अदन्ने सारुत्तवे एल्ला धर्मवु अदन्ने हेळुवंतद्दु याकंद्रे सुळ्ळु अंत हेळुवंतद्दु हेळबेकु अंत याव धर्मदल्लागलि यारागलि हेळुवुदिल्ल एल्लरू हेळुवुदेनु सत्यवन्ने नुडियबेकु एंबुदागि ई सारी सारी हेळुवंतद्दु ಹಾಗಾದರೆ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುರ್ಮ ಅಮೃತಗಮಯ ಎಂಬುದು ಎಲ್ಲರ ಆಶಯ ಮತ್ತು ಎಲ್ಲರೂ ಕೂಡ ಹೇಳುವಂಥದ್ದು ಅದನ್ನೇ. ಅಂದರೆ ನಾವು ದೇವರಲ್ಲಿ ಅದನ್ನೇ ಬೇಡುವಂಥದ್ದು ನಿರಂತರವಾಗಿ ನಡೆಯುತ್ತಾ ಇದೆ. ಅಸತ್ಯದಿಂದ ಸತ್ಯದತ್ತ ನಡೆಸು, ಕತ್ತಲಿನಿಂದ ಬೆಳಕಿನತ್ತ ಕರೆದೆಯು, ಸಾವಿನ ದಡೆಯಿಂದ ನಮ್ಮನ್ನು ಅಮೃತತ್ತ ನಡೆಸು ಅಂತ ಹೇಳುವಂಥದ್ದು ಪ್ರತಿಯೊಬ್ಬ ಜನರ ಆಶಯವಾಗಿರುತ್ತದೆ. ಅಂದರೆ ಭಗವಂತನಲ್ಲಿ ನಾವು ಇದನ್ನೇ ಪ್ರಾರ್ಥಿಸುವುದಾದರೂ ಕೂಡ ಸುಳ್ಳು ಅನ್ನೋದು ಕತ್ತಲೆಯೂ ಹೌದು. ನಾವು ಸತ್ಯವನ್ನೇ ಹೇಳಬೇಕು ಅಂತ ಹೇಳ್ತೀವಿ. ಹಾಗಾದರೆ ಸುಳ್ಳು ಅಂತ ಹೇಳುವಂಥದ್ದು ಏನು? ಸುಳ್ಳು ಅಂತ ಹೇಳುವಂಥದ್ದು ಕತ್ತಲೆ. ಕತ್ತಲೆಯಲ್ಲಿ ನಮಗೆ ಯಾವುದೂ ಕಾಣಿಸುವುದಿಲ್ಲ. ಹಾಗಾದರೆ ಪ್ರತಿಯೊಬ್ಬನ ಆಶಯ ನಮಗೆ ಬೆಳಕು ಬೇಕು ಎಂಬುದು. ಹಾಗೆ ಸುಳ್ಳು ಅಂತ ಹೇಳುವಂಥದ್ದು ಕತ್ತಲೆಯೂ ಹೌದು, ಅದು ಸಾವು ಕೂಡ ಹೌದು ಅಂತ ಪ್ರಾಜ್ಞರು ಹೇಳ್ತಾರೆ. ಸತ್ಯ ಅನ್ನೋದು ಅದು ಬೆಳಕಾಗಿರುತ್ತದೆ ಮತ್ತು ಅಮೃತಮಯವಾಗಿರುತ್ತದೆ. ಮನುಷ್ಯ ಬಯಸೋದು ಏನಂದರೆ ನಾವು ಬೆಳಕನ್ನು ಪಡಿಬೇಕು, ಅಮೃತತ್ವವನ್ನು ಹೊಂದಬೇಕು. ಹಾಗೆ ಕತ್ತಲೆಯಿಂದ ಬೆಳಕಿನತ್ತ, ಅಜ್ಞಾನದಿಂದ ಜ್ಞಾನದತ್ತ ನಡೆಯಬೇಕು ಅಂತ ಎಲ್ಲರ ಕೂಡ ಆಶಿಸುತ್ತಾರೆ. ಆದರೆ ನಾವು ಆಶಿಸುವುದು ಮಾತ್ರ, ಇದೆಲ್ಲಕ್ಕಿಂತ ಹೆಚ್ಚಾಗಿ ನಾವು ಈಗ ಸುಳ್ಳನ್ನೇ ನಾವು ಆಡುವಂಥದ್ದು. ಪ್ರತಿ ಕ್ಷಣ ಸುಳ್ಳನ್ನು ಹೇಳುವುದೇ ಕೆಲವರಿಗೆ ಹವ್ಯಾಸ ಆಗಿಬಿಟ್ಟಿದೆ. ಸತ್ಯವನ್ನು ಹೇಳಬೇಕು ಅಂತ ನಾವು ಹೇಳ್ತೇವೆ, ಆದರೆ ಸುಳ್ಳನ್ನು ಹೇಳುವುದು ನಮಗೆ ಜೀವನದಲ್ಲಿ ಅದೊಂದು ಅಭ್ಯಾಸ ಆಗಿಬಿಟ್ಟಿದೆ. ಹಾಗಿರುವಾಗ ಇನ್ನು ನಾವು ಸಾವು ಎನ್ನುವಂತಹ ನಿಜವಾದ ಅರ್ಥ ಏನು ಎಂಬುದನ್ನು ತಿಳಿದುಕೊಳ್ಳುವುದಾದರೆ ದೇಹಸ್ಥ ಜೀವಕ್ಕೆ ಪ್ರಾಪ್ತವಾಗುವ ದುಃಖ ಅಂತ ಹೇಳುವಂಥದ್ದೇ ಸಾವು. ಈ ದೇಹಕ್ಕೆ ಆ ದುಃಖ ಬಂದಾಗ ಆಗುವಂಥದ್ದು ಅದು ಸಾವು ಅಂತ ಪ್ರಾಜ್ಞರು ಹೇಳ್ತಾರೆ. ಹಾಗಾದರೆ ಕಷ್ಟ ಕ್ಲೇಶ ರೋಗ ಬಡತನ ಹಸಿವು ವ್ಯಭಿಚಾರ ಪರತಂತ್ರತೆ ಅಂಜಿಕೆ ದುರ್ಲಭತೆ ಹಾಗೆ ಸೋಲು ಇವೆಲ್ಲವೂ ಕೂಡ ಸಾವಿಗೆ ಸಮಾನವಾಗಿರುತ್ತದೆ. ಅಂಥ ಮನುಷ್ಯ ಬದುಕಿದ್ದು ಯಾವುದೇ ರೀತಿಯಾದಂಥ ಪ್ರಯೋಜನ ಬರುವುದಿಲ್ಲ. ಕಷ್ಟದಲ್ಲಿದ್ದಾಗ ಅಯ್ಯೋ ದೇವರು ನನಗೆ ದೇವರು ಈ ಕಷ್ಟ ಕೊಡುವುದಕ್ಕಿಂತ ನನಗೆ ಸಾವು ಕೊಟ್ಟರೆ ಒಳ್ಳೆಯದಿತ್ತು ಅಂತ ಜನರು ಆಡಿಕೊಳ್ಳುವುದು ಕೇಳ್ತೇವೆ. ಹಾಗಾಗಿ ಮನುಷ್ಯನ ಆ ದೇಹಕ್ಕೆ ಬಂದಂಥ ದುಃಖವೇ ಅದು ಸಾವು ಅಂತ ನಾವು ತಿಳಿದುಕೊಳ್ಳಬಹುದು. ಹಾಗೆ ಅಮೃತದ ಅರ್ಥವೇನೆಂದರೆ ಆತ್ಮದ ವಿಕಸತೆ. ಆತ್ಮ ವಿಕಾಸಗೊಳ್ಳಬೇಕು, ಹಾಗಾದರೆ ಅದಕ್ಕೆ ಬೇಕಾದಂತಹ ಸದ್ವಿಚಾರಗಳು ನಾವು ದೇವರಲ್ಲಿ ಮಾಡುವಂತಹ ಪ್ರಾರ್ಥನೆಯಾಗಿರ್ತದೆ. ಕ್ಲೇಶದಾಯಕವಾದಂತಹ ಸಾವು ಕೊಡಬೇಡ, ನಮಗೆ ಅಮೃತತ್ವವನ್ನು ಕೊಡು ಅಂತ ನಾವು ಪ್ರಾರ್ಥನೆ ಮಾಡ್ತೇವೆ. ಹೆಚ್ಚಾಗಿ ಪ್ರಾಯದವರಿಗೆ ಏನಾದರೂ ಕಾಯಿಲೆಗಳು ತುಂಬಿಕೊಂಡಿದ್ದರೆ, ದಿನನಿತ್ಯವು ಕಷ್ಟಗಳನ್ನು ಅನುಭವಿಸ್ತಿದ್ರೆ ಆಗ ಅವರು ಹೇಳುವಂಥ ಮಾತುಂಟು, ಅಯ್ಯೋ ದೇವರೇ ನನಗೆ ಈ ರೀತಿಯಾದ ಕಷ್ಟ ಕೊಡುವುದಕ್ಕಿಂತ ನನ್ನನ್ನು ನೀನು ಕರೆದುಕೊಂಡು ಹೋದರೂ ಒಳ್ಳೆಯದು ಅಂತ. ಅದನ್ನೇ ಹೇಳುವಂಥದ್ದು ನಮಗೆ ನಾವು ದೇವರಲ್ಲಿ ನಾವು ಅಮೃತತ್ವವನ್ನು ಕೊಡುವಂತ ನಾವು ದಿನನಿತ್ಯ ಪ್ರಾರ್ಥನೆ ಮಾಡುವಂಥದ್ದು, ಒಳಿತನ್ನು ಉಂಟು ಮಾಡುವಂತ ನಾವು ಕೇಳಿಕೊಳ್ಳುವಂಥದ್ದು. ಹಾಗಾದರೆ ಈ ಸಂದರ್ಭದಲ್ಲಿ ನಾವು ತಾಂತ್ರಿಕವಾಗಿ ವೈಜ್ಞಾನಿಕವಾಗಿ ಈ ಪ್ರಪಂಚದಲ್ಲಿ ಎಷ್ಟು ಮುಂದುವರೆದರೂ ಕೂಡ ಆ ವೈಜ್ಞಾನಿಕವಾಗಿ ಮುಂದುವರೆದದ್ದೇ ನಮಗೊಂದು ಈಗ ಶಾಪವಾಗಿ ಪರಿಣಮಿಸಿದೆ. ಯಾಕಂದರೆ ಪ್ರಪಂಚವನ್ನೇ ನಾಶಪಡಿಸುವಂಥ ಶಸ್ತ್ರಾಸ್ತ್ರಗಳು ನಾವು ತಯಾರು ಮಾಡಿಕೊಂಡಿದ್ದೆ. ಪ್ರತಿಯೊಂದು ದೇಶವೂ ಕೂಡ ಅದನ್ನು ಪೈಪೋಟಿಯಿಂದ ಯಾರ ಮೇಲೆ ಪ್ರಯೋಗ ಮಾಡುವುದೆಂಬಂತಹ ಒಂದು ಉತ್ಸುಕತೆಯಲ್ಲಿ ಇರುವಂಥ ಸಂದರ್ಭ. ಅದರ ಜೊತೆಯಲ್ಲಿ ಪ್ರಸ್ತುತ ಮಾರುಕವಾದಂತಹ ಜನರಿಗೆ ಕಷ್ಟಕರವಾದಂತಹ ಸಾಂಕ್ರಾಮಿಕ ರೋಗದಿಂದ ಈಗ ಜನರ ಜೀವನ ಅಂತ ಹೇಳುವಂಥದ್ದು ಅದು ಬಹಳ ದುಸ್ತರವಾಗಿದೆ. ಪ್ರತಿ ಕ್ಷಣವೂ ಜನರಿಗೆ ಆತಂಕ, ಹೆಚ್ಚಿನ ಜನರ ಜೊತೆ ಬೆರೀಲಿಕ್ಕಾಗುವುದಿಲ್ಲ, ಬಂಧು ಬಳಗದವರು ಒಟ್ಟಾಗಿ ಕೂತು ಮಾತನಾಡಲಿಕ್ಕಾಗುವುದಿಲ್ಲ, ಮುಖ ತೋರಿಸಿ ನಡೆಯುವಂತಹ ಪರಿಸ್ಥಿತಿ ಈಗ ಇಲ್ಲ. ಇಂತಹ ಒಂದು ದುಸ್ತರವಾದಂತಹ ಪರಿಸ್ಥಿತಿ ಈಗ ಪ್ರಪಂಚದಾದ್ಯಂತ ನಿರ್ಮಾಣವಾಗಿದೆ. ಕೇವಲ ನಮ್ಮಲ್ಲಿ ಮಾತ್ರ ಅಲ್ಲ, ಈ ದೇಶದಲ್ಲಿ ಮಾತ್ರ ಅಲ್ಲ, ಎಲ್ಲ ಕಡೆಯೂ ಇದೇ ರೀತಿಯಾದಂತಹ ಸ್ಥಿತಿ ಉಂಟಾಗಿದೆ. ಹಾಗಾಗಿ ಪ್ರತಿಯೊಬ್ಬ ದಾರ್ಶನಿಕನು, ರಾಜನೀತಿ ತಜ್ಞನು, ವಿದ್ವಾಂಸರು
ಬುದ್ಧಿವಂತರು ಎಲ್ಲರೂ ತಮ್ಮಲ್ಲಿ ಪ್ರಶ್ನೆ ಮಾಡಿಕೊಳ್ತಾ ಇದ್ದಾರೆ ಈ ವಿನಾಶದಿಂದ ಹೇಗೆ ನಾವು ಪಾರಾಗುವಂತದ್ದು ಈ ದೇಶವನ್ನು ಹೇಗೆ ಕಾಪಾಡಬಹುದು ಎಂಬಂತಹ ಚಿಂತನೆ ಉಂಟಾಗಿದೆ ಹಾಗಾದರೆ ಈ ಶಾಂತಿ ಉಂಟಾಗಬೇಕಾದರೆ ಈ ಕಷ್ಟದಿಂದ ನಾವು ಪಾರಾಗಬೇಕಾದರೆ ಅದು ಹೇಗೆ ಎಂಬಂತಹ ವಿಚಾರವನ್ನು ಈಗ ಪ್ರಶ್ನೆ ಮಾಡಿಕೊಳ್ತಾ ಇದ್ದಾರೆ ಪರಸ್ಪರ ಕೇಳಿಕೊಳ್ಳುವಂತಹ ಸಂದರ್ಭ ಒದಗಿ ಬಂದಿದೆ ಹಾಗೆ ಪ್ರಾಮಾಣಿಕವಾಗಿ ಶಾಂತಿ ಉಂಟು ಮಾಡಲು ಮಾತ್ರ ನಮ್ಮ ರಾಜಕೀಯದ ನಾಯಕರಿಗೆ ಇಲ್ಲಿ ಆಸಕ್ತಿ ಇಲ್ಲ ಅಥವಾ ಒಂದು ದೇಶವು ಶಾಂತಿಯುತವಾಗಿ ಇರಬೇಕು ಅಂತ ಬಯಸುವ ಸ್ಥಿತಿಯಲ್ಲಿ ಈಗ ಇಲ್ಲ ಒಳಗೊಂದು ಹೊರಗೊಂದು ಮಾತನಾಡುವಾಗ ಮಾತ್ರ ಒಳ್ಳೆದಾಗಬೇಕು ಆದರೆ ಮನಸ್ಸಿನಲ್ಲಿ ಇನ್ನೊಬ್ಬ ಹಾಳಾಗಬೇಕು ಅಂತಲೇ ಇರುವಂಥದ್ದು ಹಾಗಾಗಿ ಯಥಾರಾಜ ತಥಾ ಪ್ರಜೆ ಎನ್ನುವಂತೆ ಪ್ರತಿಯೊಬ್ಬ ಜನರ ಮನಸ್ಸಿನಲ್ಲೂ ಕೂಡ ಸತ್ಯ ಅಂತ ಹೇಳುವಂಥದ್ದು ಇಲ್ಲ ಎಲ್ಲರೂ ಕೂಡ ಎದುರಿಗೊಂದು ರೀತಿಯಾದಂಥ ಮಾತನಾಡುವಂಥದ್ದು ಮನಸ್ಸಿನಲ್ಲಿ ಇನ್ನೊಂದು ರೀತಿಯಾದಂಥ ಕಲ್ಮಶವನ್ನು ಇಟ್ಟುಕೊಂಡೇ ಮಾತನಾಡುವುದು ಆದ್ದರಿಂದ ಅಮೃತ ಅಂತ ಹೇಳುವಂಥದ್ದು ಇಲ್ಲ ಅಮೃತ ಇಂತ ಇಲ್ಲ ಅಂತಾದ ಮೇಲೆ ಜ್ಞಾನ ಇಲ್ಲದ್ದರಿಂದ ಆ ಒಳ್ಳೆಯದಾದಂಥ ಜ್ಯೋತಿಗಿಲ್ಲ ವೇದದಲ್ಲಿ ಅದಕ್ಕಾಗಿ ಭಗವಂತ ಸ್ಪಷ್ಟವಾಗಿ ಹೇಳಿದ್ದಾನೆ ಯಾ ಆತ್ಮದ ಬಲದ ಯಸ್ಯ ವಿಶ್ವ ಉಪಾಸತೆ ಪ್ರತಿಶಂ ಯಸ್ಯ ದೇವಾಹ ಅಂದರೆ ಈ ಆತ್ಮವನ್ನು ಶಕ್ತಿಯುತಗೊಳಿಸಿ ಬಲ ನೀಡುವಂಥದ್ದು ಈ ಆತ್ಮ ಶಕ್ತಿಯುತವಾಗಬೇಕು ಮನುಷ್ಯ ಆರೋಗ್ಯವಂತನಾಗಬೇಕು ದೈಹಿಕವಾಗಿಯೂ ಆರೋಗ್ಯವಂತನಾಗಬೇಕು ಮಾನಸಿಕವಾಗಿಯೂ ಆರೋಗ್ಯವಂತನಾಗಬೇಕು ಅವನಲ್ಲಿ ಭಯ ದುಃಖ ದುಮ್ಮಾನಗಳು ಇರಬಾರ್ದು ಹಾಗಾದರೆ ಅದಕ್ಕೆ ಬಲ ತುಂಬುವಂಥದ್ದು ಯಾವುದು ಅಂದರೆ ಸತ್ಯ ತತ್ವ ಇದು ಅವನಿಗೆ ಬಲವನ್ನು ತುಂಬುವಂಥದ್ದು ಇದರ ನೆರಳು ಅಂತೇಳುವಂಥದ್ದು ಅದು ಅಮೃತಮಯ ಇದನ್ನು ಉಪಾಸಿಸುವುದೇ ಎಲ್ಲಕ್ಕಿಂತ ಮುಖ್ಯವಾದಂತಹ ಕಾರ್ಯ ಅಂತೇಳಿ ಅಲ್ಲಿ ಭಗವಂತ ಹೇಳ್ತಾನೆ ಅದು ವೇದದಲ್ಲಿ ಹೇಳಲ್ಪಟ್ಟಿದೆ ಆದರೆ ದುರಾದೃಷ್ಟ ಎಂಬಂತೆ ಆ ಸತ್ಯ ತತ್ವ ಅಂತೇಳುವಂಥದ್ದು ನಾವು ಮರೆತು ಬಿಟ್ಟಿದ್ದೇವೆ ಅದನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತಾ ಇಲ್ಲ ಇದರಿಂದಲೇ ಪ್ರಪಂಚ ಈಗ ದೂರ ಸರಿದು ನಿಂತಿದೆ ಅವಿಶ್ವಾಸದ ಅಗ್ನಿ ಭುಗಿಲೆದ್ದು ಜ್ವಾಲೆಗಳು ದಗದಗಿಸಿತು ಯಾರ ಮೇಲೂ ವಿಶ್ವಾಸ ಇಲ್ಲ ಒಂದು ದೇಶದ ಮೇಲೆ ಒಂದು ದೇಶಕ್ಕೆ ವಿಶ್ವಾಸ ಇಲ್ಲ ಒಬ್ಬ ಮನುಷ್ಯನ ಮೇಲೆ ಮತ್ತೊಬ್ಬ ಮನುಷ್ಯನಿಗೆ ವಿಶ್ವಾಸ ಇಲ್ಲ ಇಂತಹ ಒಂದು ಪರಿಸ್ಥಿತಿಯ ಅಗ್ನಿ ಅಂತ ಹೇಳುವಂಥದ್ದು ಭುಗಿಲೆದ್ದು ನಿಂತಿದೆ ಇಡೀ ಜಗತ್ತು ಆ ಅವಿಶ್ವಾಸವೆಂಬ ಅಗ್ನಿಯಿಂದ ನಾಶವಾಗುವಂತಹ ಸಂದರ್ಭ ಉಂಟಿದೆ ಹಾಗಾಗಿ ಇದು ಮುಂದೆ ಏನಾಗಬಹುದು ಈ ಪರಿಸ್ಥಿತಿ ಹೇಗೆ ಉಂಟಾಗಿದೆ ಅಥವಾ ಈ ಪ್ರಪಂಚ ಯಾವ ಸ್ಥಿತಿಯನ್ನು ತಲುಪುತ್ತದೆ ಎಂಬುದನ್ನು ಯಾರಿಗೂ ಹೇಳಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಈ ಸ್ಥಿತಿಯನ್ನು ಕಂಡು ಜನರು ಭಯಪಟ್ಟಿದ್ದಾರೆ ಅಂತೆಯೇ ಯಾರಿಗೆ ಬೆಳಕು ಯಾರಿಗೆ ಅಮೃತ ಸತ್ಯ ಪ್ರಿಯವಾಗಿದೆಯೋ ಅವರು ಕೇಳುತ್ತಿದ್ದಾರೆ ಚಿಂತಿಸುತ್ತಿದ್ದಾರೆ ಅಂದರೆ ಮಾನವೀಯತೆಗೆ ಈಗ ಬೆಲೆಯೇ ಇಲ್ಲ ಜನರಿಗೆ ಈಗ ಆ ಮಾನವೀಯತೆ ಅಂತೇಳುವಂಥದ್ದು ಎಲ್ಲವೂ ಹೋಗಿಬಿಟ್ಟಿದೆ ಎಂಬಂಥ ಆತಂಕ ಇಲ್ಲಿ ಉಂಟಾಗಿದೆ ಜಗತ್ತು ರಕ್ಷಿಸುವವರಾರು ಎಂಬಂತಹ ಒಂದು ಬಹಳ ದುಃಖದಾಯಕವಾದಂತಹ ಪರಿಸ್ಥಿತಿಗೆ ನಾವು ಹೊಂದಿಕೊಂಡು ಬಿಟ್ಟಿದ್ದೇವೆ ಅಥವಾ ಒಳಗಾಗಿದ್ದೇವೆ ಹಾಗಾಗಿ ಇದಕ್ಕೆ ಉಪಾಯವನ್ನು ಹೇಗೆ ಕಂಡುಕೊಳ್ಬೇಕು ಅಥವಾ ಈ ಸ್ಥಿತಿಯನ್ನು ನೋಡುವಾಗ ನಮಗೆ ಪುರಾಣವಾಗಿ ಒಂದು ಸಣ್ಣ ಘಟನೆಯೂ ನಮಗೆ ನೆನಪು ಬರ್ತದೆ ಏನು ಆ ಘಟನೆ ಅಂದರೆ ಆಯುರ್ವೇದ ಶಾಸ್ತ್ರದ ಪ್ರಕಾರ ಮಹಾಗ್ರಂಥ ಚರಕ ಆಯುರ್ವೇದ ಅಂದರೆ ಪ್ರತಿಯೊಂದು ಕಾಯಿಲೆಗೂ ಔಷಧಿಯನ್ನು ಚರಕ ಮಹರ್ಷಿಗಳು ಕಂಡುಹಿಡಿದು ಅದನ್ನು ತಮ್ಮ ಗ್ರಂಥದಲ್ಲಿ ಬರೆದಿದ್ದಾರೆ ಅದನ್ನು ಬರೆದವರು ಪುನರ್ವಸು ಅಂತೇಳುವ ಮಹರ್ಷಿಗಳು ಇವರು ತಮ್ಮ ಎರಡನೆಯ ಮಹಾನ್ ಗ್ರಂಥವನ್ನು ಬರೆದು ಅವರು ಒಂದು ದಿನ ತಮ್ಮ ಶಿಷ್ಯವೃಂದದ ಜೊತೆಯಲ್ಲಿ ಕಾಡಿನಲ್ಲಿ ಹೋಗುವಂಥ ಸಂದರ್ಭ ಕಾಡು ಮಾರ್ಗವಾಗಿ ಹೋಗ್ತಾ ಇರ್ತಾರೆ ಅವರ ಪ್ರಿಯ ಶಿಷ್ಯನಾದಂಥ ಅಗ್ನಿವೇಶನು ಅವರನ್ನು ಹಿಂಬಾಲಿಸ್ತಾ ಇದ್ದಾನೆ ಹೀಗೆ ಹೋಗುತ್ತಿರುವಂಥ ಸಂದರ್ಭದಲ್ಲಿ ಅವರಿಗೆ ಏನನ್ನಿಸಿತೋ ಏನು ಆಕಾಶವನ್ನು ದಿಟ್ಟಿಸಿ ನೋಡ್ತಾರೆ ನಾಲ್ಕು ಮೂಲೆಗಳನ್ನು ಪರಿಶೀಲಿಸುತ್ತಾರೆ ಕೂಡಲೇ ಹೇಳ್ತಾರೆ ಈ ಪ್ರಪಂಚ ಅಂತ ಹೇಳುವಂಥದ್ದು ವಿನಾಶದತ್ತ ಸಾಗುತ್ತಿದೆ ತಮ್ಮ ಮಾತು ಹೇಳಿಬಿಡ್ತಾರೆ ಯಾರು ಕೇಳಿದ್ದಲ್ಲ ತನ್ನಿಂದ ತಾನೇ ಅವರ ಬಾಯಿಯಲ್ಲಿ ಬಂದಂತಹ ಮಾತು ಜೊತೆಯಲ್ಲಿ ಅವರನ್ನು ಹಿಂಬಾಲಿಸುತ್ತಿದ್ದಂಥ ಅಗ್ನಿವೇಶ ಎನ್ನುವಂತಹ ಆ ಮಹರ್ಷಿ ಅವರ ಪ್ರಿಯ ಶಿಷ್ಯ ಅಲ್ಲಿ ಪ್ರಶ್ನಿಸ್ತಾನೆ ಗುರುಗಳೇ ಹಾಗಾದರೆ ಇದಕ್ಕೆ ಕಾರಣವೇನು ಇದರ ವಿಚಾರ ಏನು ನಮಗೆ ಸ್ವಲ್ಪ ತಿಳಿಯುವಂತೆ ನಿಮಗೆ ಹೇಳಬಹುದೇ ಅಂತ ಆಗ ಪುನರ್ವಸುಗಳು ಹೇಳ್ತಾರೆ ನೀರು ಕೆಡುತ್ತಾ ಇದೆ ಪೃಥ್ವಿಯ ವಾತಾವರಣ ಅಂತ ಹೇಳುವಂಥದ್ದು ಕೆಡುತ್ತಾ ಇದೆ ವಾಯುಮಂಡಲ ದ್ಯೂಲೋಕ ಅಂತ ಹೇಳುವಂಥದ್ದು ವಿಕೃತ ರೂಪವನ್ನು ತಾಳುತ್ತಿದೆ ದವಸ ಧಾನ್ಯಗಳಲ್ಲಿರುವ ಪೌಷ್ಟಿಕಾಂಶಗಳು ನಶಿಸುತ್ತಿವೆ ನೋಡಿ ಯಾವಾಗ ಹೇಳಿರುವಂಥ ಮಾತು ದವಸ ಧಾನ್ಯಗಳಲ್ಲಿರುವ ಪೌಷ್ಟಿಕಾಂಶಗಳು ನಡೆಯುತ್ತಿದೆ ಹಾಗಾಗಿ ಔಷಧಿಗಳು ತನ್ನ ಪ್ರಭಾವವನ್ನು ಸರಿಯಾಗಿ ಕೊಡುತ್ತಿಲ್ಲ
ಬಹು ಜೋರಾಗಿ ಉಲ್ಕಾಪಾತಗಳು ಕಾಣ್ತಾ ಇವೆ. ಅಂದರೆ ಮಳೆ ಬರುವಂಥ ಸಂದರ್ಭದಲ್ಲಿ ಮಳೆ ಬಂದಾಗ ಎಲ್ಲವೂ ಕೂಡ ನಾಶ ಆಗುವಂಥದ್ದು, ಸೆಕೆಗಾಲದಲ್ಲಿ ನೀರು ಇಲ್ಲದೆ ಅಲ್ಲಿ ಹಾಳಾಗುವಂಥದ್ದು. ಅಂದರೆ ಇಲ್ಲಿ ಅತಿವೃಷ್ಟಿ, ಅನಾವೃಷ್ಟಿ, ಪ್ರಕೃತಿ ವಿಕೋಪ ಇಂತಹ ಆಗಬಾರದ್ದೆಲ್ಲವೂ ಕೂಡ ಪ್ರಕೃತಿಯ ಮೂಲಕವೂ ಆಗುವಂಥದ್ದು, ಸಾಂಕ್ರಾಮಿಕ ರೋಗಗಳಿಂದ ಜನ ತತ್ತರಿಸುವಂಥದ್ದು, ಇಂತಹ ಘಟನೆಗಳು ಮುಂದೆ ನಡೆಯುತ್ತದೆ ಎಂಬುದನ್ನು ಅವರು ಅಂದು ಕಂಡುಕೊಂಡಿದ್ದರು. ಅದನ್ನೇ ಅವರು ಅಲ್ಲಿ ತಮ್ಮ ಪ್ರಿಯ ಶಿಷ್ಯನಾದಂಥ ಅಗ್ನಿವೇಶನಲ್ಲಿ ಹೇಳಿದ್ದು. ಹಾಗಾಗಿ ವಿನಾಶ ಉಂಟು ಮಾಡುವ ಪ್ರಕೃತಿ ವಿಕೋಪಗಳು ಉಂಟಾಗಿ ಮನುಷ್ಯ ಜೀವಂತವಾಗಿ ಉಳಿಯುವ ಸ್ಥಿತಿಯು ಕಾಣುತ್ತಿಲ್ಲ, ಇಂತಹ ಅನಿಷ್ಟ ಸಂಭವಿಸಬಹುದಾಗಿ ನನಗೆ ತೋರುತ್ತಿದೆ ಎಂಬುದಾಗಿ ಹೇಳ್ತಾರೆ. ಹಾಗಾಗಿ ಅಲ್ಲಿ ಅಗ್ನಿವೇಶ ಮತ್ತೆ ಪ್ರಶ್ನೆ ಮಾಡ್ತಾರೆ. ಯಾವಾಗ ಈ ಭಯಂಕರ ಭವಿಷ್ಯವಾಣಿಯನ್ನು ಅವನು ಕೇಳಿದನೋ, ಅವನು ನಡುಕ ಹುಟ್ಟಿಸುವಂಥ ಈ ಭವಿಷ್ಯವನ್ನು ಏಕೆ ಆಡುತ್ತಿರುವಿರಿ ಗುರುದೇವ? ಪ್ರಪಂಚದ ಪ್ರತಿಯೊಂದು ರೋಗಕ್ಕೂ ಕೂಡ ಸರಿಯಾದ ಚಿಕಿತ್ಸೆಯನ್ನು ನೀವು ಚರಕ ಸಂಹಿತೆಯಲ್ಲಿ ನೀವು ಉಲ್ಲೇಖ ಮಾಡಿದ್ದೀರಿ, ಬರೆದಿರುವಿರಿ. ಹಾಗಾಗಿ ಈ ವಿನಾಶ ಬರುವುದಾದರೆ ಹೇಗೆ? ಎಲ್ಲದಕ್ಕೂ ಪರಿಹಾರ ಅಂತ ಮೊದಲೇ ನೀವು ಬರೆದಾಗಿದೆ. ಹಾಗಾದರೆ ಇದು ವಿನಾಶ ಅಂತ ಹೇಳಲಿಕ್ಕೆ ಬರಲಿಕ್ಕೆ ಕಾರಣವೇನು? ಆಗ ಅವರು ಅದಕ್ಕೆ ಕೊಟ್ಟಂಥ ಉತ್ತರ ಏನಂದರೆ, ವಿನಾಶ ಬರುವುದು ಹೇಗೆ ಅಂದರೆ ಜನರು ಧರ್ಮವನ್ನು ಬಿಡುತ್ತಿದ್ದಾರೆ. ನೋಡಿ, ಇದು ಬಹಳ ನಾವು ಗಂಭೀರವಾಗಿ ತಗೊಳ್ಬೇಕು. ಧರ್ಮವನ್ನು ಬಿಟ್ಟರೆ ಏನು ತೊಂದರೆ ಆಗುತ್ತದೆ? ವಿನಾಶ ಹೇಗೆ ಬರುತ್ತದೆ ಎಂಬುದಾಗಿ, ಇಲ್ಲಿ ಧರ್ಮವನ್ನು ಬಿಡುತ್ತಿದ್ದಾರೆ, ಅಧರ್ಮದತ್ತ ಕಾಲು ಹಾಕುತ್ತಿದ್ದಾರೆ, ಸತ್ಯವನ್ನು ತೊರೆಯುತ್ತಿದ್ದಾರೆ, ಅಸತ್ಯದತ್ತ ಹೆಜ್ಜೆ ಇಡುತ್ತಿದ್ದಾರೆ. ಸತ್ಯ ಧರ್ಮವನ್ನು ಕಂಡರೆ ಅವರಿಗೆ ಪ್ರೀತಿ ಮೂಡುವುದಿಲ್ಲ, ಸತ್ಯ ಅಂತ ಹೇಳಿದರೆ ಅವರಿಗೆ ಆಗುವುದಿಲ್ಲ. ಹಾಗಾಗಿ ಮನುಷ್ಯನಿಗೆ ಆ ಸತ್ಯದ ಮೇಲೆ ಒಲವು ಇರುವುದು ಅನ್ನೋದೇ ಇಂತಹ ದುರಂತಕ್ಕೆ ಅದು ಕಾರಣ ಆಗಿದೆ ಅಂತ. ಆಗ ಮತ್ತೆ ಪುನಃ ಪ್ರಶ್ನೆ ಕೇಳ್ತಾರೆ ಅಗ್ನಿವೇಶ. ಧರ್ಮ ಮತ್ತು ಸತ್ಯದಲ್ಲಿ ಮನುಷ್ಯನಿಗೆ ಬುದ್ಧಿಯು ನಶಿಸುತ್ತಾ ಹೋಗುತ್ತದೆ. ಆದರೆ ಈ ಎಲ್ಲ ದುರಂತಕ್ಕೆ ಕಾರಣ ಅಂದರೆ ಆ ಸತ್ಯ ಮತ್ತು ಧರ್ಮದಲ್ಲಿ ಮನುಷ್ಯನ ಬುದ್ಧಿ ಅಂತ ಹೇಳುವಂಥದ್ದು ನಶಿದಿ ಹೋಗುವುದಕ್ಕೆ ಈ ರೀತಿಯಾದಂತಹ ಎಲ್ಲ ವಿಚಾರಗಳಿಗೂ ಕಾರಣ ಆಗ್ತದೆ. ಹಾಗಾಗಿ ಬುದ್ಧಿ ನಷ್ಟವಾಯಿತು ಅಂದರೆ ಸತ್ಯಪಥವನ್ನು ತೊರೆದು ಅಸತ್ಯಪಥವನ್ನು ಮೆಟ್ಟಿತಂತಾದರೆ ಆಗ ಧರ್ಮದಲ್ಲಿ ಮನುಷ್ಯನಿಗೆ ಅಭಿರುಚಿ ಅಂತ ಹೇಳುವಂಥದ್ದು ಇರುವುದಿಲ್ಲ. ಇದೇ ಮುಂದೆ ಬರುತ್ತಿರುವ ಈ ಮಹಾವಿನಾಶಕ್ಕೆ ಕಾರಣ ಎಂಬಂಥದ್ದು ಆ ಪುನರ್ವಸು ಮಹರ್ಷಿಗಳು ಹೇಳ್ತಾರೆ. ಚರಕದಲ್ಲಿ ಕೇವಲ ರೋಗಗಳಿಗಷ್ಟೇ ಅಲ್ಲಿ ಮದ್ದು ಹೇಳಿದ್ಲ, ಹಾಗಾದರೆ ಅವುಗಳ ಗುಣವಿಧಾನಗಳನ್ನು ಸಹ ಅಲ್ಲಿ ತೋರಿಸಲಾಗಿದೆ. ರೋಗಗಳನ್ನು ಯಾರೂ ಬಯಸುವುದಿಲ್ಲ. ರೋಗ ಬರುವುದಕ್ಕೆ ಕಾರಣ ಉಂಟಾದರೆ ರೋಗ ಬರುವುದಂತೂ ಖಂಡಿತ. ಹಾಗಾಗಿ ಈಗ ಸಾಂಕ್ರಾಮಿಕ ರೋಗಗಳು ಬಂದು ಬಿಡಲಿಂತ ಯಾರೂ ಅಪೇಕ್ಷೆ ಪಡಲಿಲ್ಲ, ಅಥವಾ ಇನ್ನಾವುದೇ ರೋಗ ಬರಲಿಂತ ಯಾರೂ ಅಪೇಕ್ಷೆ ಪಡುವುದಿಲ್ಲ. ಆದರೆ ಯಾರೂ ಇಷ್ಟವಿಲ್ಲದಿದ್ದರೂ ಕೂಡ ಕಾರಣ ಉಂಟಾದ್ದರಿಂದ ಅದು ಬಂದಾಗಿದೆ, ಬಂದು ಬಿಟ್ಟಿತು. ಈಗ ಆ ಕಾರಣದಿಂದ ಎಷ್ಟೋ ಮನೆಗಳಲ್ಲಿ ಈಗ ನಾವು ಹಾಹಾಕಾರವನ್ನು ಕಾಣ್ತೀವಿ. ಪ್ರತ್ಯಕ್ಷವಾಗಿಯೂ ಪರೋಕ್ಷವಾಗಿಯೂ ಈ ಸಾಂಕ್ರಾಮಿಕ ರೋಗದಿಂದ ಕಷ್ಟವನ್ನು ಅನುಭವಿಸದಿದ್ದವರು ಯಾರೂ ಇಲ್ಲ. ಎಲ್ಲರೂ ಕೂಡ ಇದರ ಪ್ರಭಾವಕ್ಕೆ ಈಗ ಒಳಗಾಗಿ ಬಿಟ್ಟಿದ್ದಾರೆ, ಇನ್ನು ಎಷ್ಟು ಅನುಭವಿಸಲಿಕ್ಕೆ ಉಂಟು ಎಂಬಂಥ ಆತಂಕದಲ್ಲೂ ಕೂಡ ಇದ್ದಾರೆ. ಹಾಗೆ ಮನೆಗಳು ಮಾತ್ರ ಅಲ್ಲ, ದೇಶ ವಿದೇಶಗಳಲ್ಲೂ ಕೂಡ ಇದರಿಂದ ಬಹಳ ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಹಾಗಾಗಿ ಬುದ್ಧಿ ನಶಿಸಿ ಹೋಗುವುದೇ ಈ ಎಲ್ಲ ರೋಗಗಳಿಗೂ ಕಾರಣ. ಇದನ್ನು ಬೇಕು ಬೇಕಂತಲೇ ತಯಾರು ಮಾಡಿ ದೇಶದ ಮೇಲೆ ಪ್ರಯೋಗ ಮಾಡಿದ್ರು ಅಂತ ಹೇಳುವ ಮಾತಿದೆ. ಅದಕ್ಕೆ ಕಾರಣ ಆ ಬುದ್ಧಿ ನಶಿಸಿ ಹೋಗಿರುವುದರಿಂದ ಈ ರೀತಿಯಾಗಿ ಇರಲಿಕ್ಕೆ ಕಾರಣ. ಅದನ್ನು ಆಗ ಅಲ್ಲಿ ಪುನರ್ವಸು ಮಹರ್ಷಿಗಳು ಮುಂಚೆಯೇ ಹೇಳಿದ್ದಾರೆ, ಮನುಷ್ಯನಿಗೆ ಬುದ್ಧಿ ನಶಿಸಿತ್ತು ಅಂತಾದರೆ ಇಂತಹ ಅವಘಡಗಳು ಬರುತ್ತವೆ ಅಂತ. ಹಾಗೆ ಪ್ರಜ್ಞಾಪರಾಧೋ ಮೂಲಂ ಸರ್ವರೋಗಾಣಾಂ ಅಲ್ಲಿ ಅವರು ಹೇಳುವಂಥದ್ದು, ಅಂದರೆ ಬುದ್ಧಿ ನಾಶವಾಗುವುದರಿಂದ ಕೇವಲ ಶಾರೀರಿಕ ರೋಗ ಮಾತ್ರವಲ್ಲ ಬರುತ್ತದೆ ಅಂತ ನಾವು ಭಾವಿಸಬಾರದು. ಸಾಮಾಜಿಕ, ರಾಜನೈತಿಕ, ಆರ್ಥಿಕ, ಆತ್ಮಿಕ ಮುಂತಾದ ಎಲ್ಲ ತರಹದ ರೋಗಗಳು ಇದರಿಂದ ಉಂಟಾಗಿ ಬಿಡುತ್ತದೆ. ಆದ್ದರಿಂದಲೇ ವಿನಾಶ ಸಮಯವು ಬಂದಾಗ ಬುದ್ಧಿ ಯದ್ವಾ ತದ್ವಾ ನಡೆಯೋಕ್ಕೆ ಪ್ರಾರಂಭಿಸಿಬಿಡುತ್ತದೆ ಅಂತ ಹೇಳುವಂಥದ್ದು. ಮಹರ್ಷಿಗಳು ಹೇಳ್ತಾರೆ ನಮಗೆ ಬುದ್ಧಿ ವಿನಾಶ ಆಯಿತು ಅಂತಾರೆ, ನಾವು ಯದ್ವಾ ತದ್ವಾವಾಗಿ ಆ ಹುಚ್ಚು ಕುದುರೆಯಂತೆ ನಾವು ನಡೆದು ಬಿಡುತ್ತೇವೆ. ಹಾಗಾಗಿ ಭಗವಾನ್ ಶ್ರೀಕೃಷ್ಣನು ಸಹ ಅದನ್ನೇ ಹೇಳಿದ್ದಾನೆ. ಏನು ಗೀತೆಯಲ್ಲಿ ಹೇಳಿರುವ ಮಾತೆಂದರೆ ಬುದ್ಧಿ ನಾಶಾತ್ ಪ್ರಣಶ್ಯತಿ ಅಂತ. ದೇವತೆಗಳು ಒಬ್ಬನನ್ನು ಶಿಕ್ಷಿಸಬೇಕು ಅಂದರೆ, ಯಾಕಂದರೆ ನಾವು ಮಾಡಿದಂಥ ಕರ್ಮ, ನಾನು ಪ್ರತಿ ಪ್ರವಚನ ನಾವು ಮಾಡಿದಂಥ ಕರ್ಮವೇ ನಾವು ಅನುಭವಿಸುವುದು ಅಂತ. ಹಾಗಾದರೆ ಹೇಗೆ ಅಂದರೆ, ನಾವು ಏನಾದರೂ ಕರ್ಮವನ್ನು ಮಾಡಿ ಕೆಟ್ಟದ್ದನ್ನು ಮಾಡಿದಾಗ
ಅದಕ್ಕೆ ಪ್ರತ್ಯಕ್ಷವಾಗಿ ದೇವತೆಗಳು ಬಂದು ಶಿಕ್ಷೆಯನ್ನು ಕೊಡುವುದಿಲ್ಲ. ಹಾಗಾದರೆ ಹೇಗೆ ಶಿಕ್ಷೆಯನ್ನು ಕೊಡ್ತಾರೆ ಅಂದರೆ, ದೇವತೆಗಳು ಒಬ್ಬನನ್ನು ರಕ್ಷಿಸಬೇಕು ಅಂತ ಅಥವಾ ನಾಶಪಡಿಸಬೇಕು ಅಂತ ಇದ್ದರೆ ಅವರು ಏನು ಮಾಡುತ್ತಾರೆ ಅಂದರೆ, ಒಬ್ಬನನ್ನು ನಾಶಪಡಿಸಬೇಕೆಂದರೆ ಅವನಿಗೆ ವಿಷವನ್ನು ಕೊಟ್ಟು ಕಳಿಸುವುದಿಲ್ಲ, ಕತ್ತಿಯನ್ನು ಕೊಟ್ಟು ಕಳಿಸುವುದಿಲ್ಲ, ಅಥವಾ ಇಂಥ ವ್ಯಕ್ತಿಯನ್ನು ಕೊಂದು ಬಾ ಅಂತ ಯಾರನ್ನೂ ಕಳಿಸುವುದಿಲ್ಲ. ಅವರು ಮಾಡುವುದು ಒಂದೇ ಕೆಲಸ, ಏನು ಮಾಡುತ್ತಾರೆ, ಅವನ ಬುದ್ಧಿಯನ್ನು ಕೆಡಿಸಿಬಿಡುತ್ತಾರೆ, ಅವನ ಬುದ್ಧಿ ಕೆಟ್ಟದಾಗುವಂತೆ ಮಾಡುವಂಥದ್ದು. ಅದೇ ದೇವತೆಗಳು ಒಬ್ಬನನ್ನು ರಕ್ಷಿಸಬೇಕು ಅಂತಿದ್ರೆ, ಅವನಿಗೆ ಒಳ್ಳೆಯದನ್ನು ಮಾಡಬೇಕು ಅಂತಿದ್ರೆ ಅವನಿಗೆ ಅಂಗರಕ್ಷಕರನ್ನು ಕಳಿಸಿಕೊಡುವುದಿಲ್ಲ, ಅವನನ್ನು ರಕ್ಷಿಸು ಅವನಿಗೆ ತೊಂದರೆ ಉಂಟು ಅಂತ. ಹಾಗಾದರೆ ಮತ್ತೇನು ಮಾಡ್ತಾರೆ, ಅವನನ್ನು ರಕ್ಷಿಸಿ ಬಾ ಅಂತ ಇನ್ಯಾರನ್ನೂ ಕಳಿಸುವುದಿಲ್ಲ, ಕೇವಲ ಅವನ ಬುದ್ಧಿಗೆ ಪ್ರೇರಣೆಯನ್ನು ಕೊಡ್ತಾರೆ. ಅಂದರೆ ಅವನಿಗೆ ಒಳ್ಳೆಯದಾಗುವಂಥ ಬುದ್ಧಿಯು ಆ ದೇವರು ಅಲ್ಲಿ ಅನುಗ್ರಹ ಮಾಡ್ತಾರೆ ಅಷ್ಟೇ. ಅವನು ಖುದ್ದಾಗಿ ರಕ್ಷಣೆಯ ಹಾದಿಯಲ್ಲೇ ಹೆಜ್ಜೆ ಇಟ್ಟು ಅವನು ಸುಕೃತಿಯನ್ನು ಪಡಿತಾನೆ, ಒಳ್ಳೆಯ ದಾರಿಯನ್ನು ತುಳಿತಾನೆ. ಇದು ದೇವತೆಗಳು ನಾವು ಮಾಡಿದಂತಹ ಕರ್ಮಕ್ಕೆ ಅಲ್ಲಿ ಒಳಿತು ಕೆಡುಕುಗಳನ್ನು ಮಾಡುವಂತಹ ಆ ಪರಿ ಅಂತ ಹೇಳಿದರೆ ಅರ್ಥ ಆಗಲಿಕ್ಕಿಲ್ಲ. ಹಾಗಾಗಿ ಚಾಣಕ್ಯ ಕೂಡ ಇದಕ್ಕೆ ಪುಷ್ಟೀಕರಣ ಕೊಟ್ಟಿದ್ದಾನೆ. ಏನಂದರೆ, ನನಗೆ ಭಗವಂತ ನೀನು ಶಿಕ್ಷೆಯನ್ನು ಕೊಡುವುದಾದ್ರೆ, ಅಂದರೆ ತಾನು ಮಾಡಿದ ಕರ್ಮಕ್ಕೆ ನೀನೇನಾದರೂ ಶಿಕ್ಷೆಯನ್ನು ಕೊಡುವುದಿದ್ದರೆ ನೀನು ಯಾವುದೇ ರೀತಿಯಾದ ಶಿಕ್ಷೆಗಳು, ಮನೆ ಹೊಲ ಏನು ಬೇಕಾದರೂ ಕಿತ್ತುಕೋ, ಆಸ್ತಿ ಅಂತಸ್ತುಗಳನ್ನು ಬೇಕಾದರೆ ಕಿತ್ತುಕೋ, ಮಾನ ಅಪಮಾನವನ್ನು ಬೇಕಾದರೂ ನೀನು ಮಾಡು, ಅದರಿಂದ ಏನು ತೊಂದರೆ ಇಲ್ಲ, ಅದನ್ನು ಹೇಗಾದರೂ ಮಾಡಿಕೊಂಡು ನಾನು ಪುನಃ ಅದನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಉಂಟು, ನನ್ನ ದೇಹದ ಅಂಗಾಂಗಗಳನ್ನು ಬೇಕಾದರೂ ನೀನು ಪಡಕೋ, ಆದರೆ ಬುದ್ಧಿಯನ್ನು ಮಾತ್ರ ನೀನು ಕೆಡಿಸಬೇಡ. ಭಗವಂತನಲ್ಲಿ ಆ ಚಾಣಕ್ಯ ಪ್ರಾರ್ಥನೆ ಮಾಡಿದ್ದು ಅಷ್ಟೇ, ಕೇವಲ ಒಂದು ವಸ್ತುವನ್ನು ಮಾತ್ರ ನನ್ನ ಹತ್ತಿರ ಬಿಟ್ಟು ಬಿಡು, ಅದೇ ನನ್ನ ಬುದ್ಧಿ ಎಂಬುದಾಗಿ ಚಾಣಕ್ಯ ಹೇಳಿದ್ದಾನೆ. ಹಾಗೆ ಪರಮಾತ್ಮ ರೂಪಿಯಾದಂಥ ವೇದವು ಕೂಡ ಅದನ್ನೇ ಹೇಳುತ್ತದೆ. ಸತ್ಯವಂತರಾಗಿ ಧರ್ಮವನ್ನು ಆಚರಿಸಿ ಸುಕೃತಿಯನ್ನು ಹೊಂದಿರಿ ಅಂತ. ಇದಕ್ಕೊಂದು ಪೂರಕವಾದ ಒಂದು ಸಣ್ಣ ಕಥೆಯನ್ನು ಹೇಳುವುದಾದರೆ, ಒಂದು ಊರಿನಲ್ಲಿ ಒಬ್ಬ ಬಡ ಮುದುಕಿ ಇದ್ಲು. ಹೇಳುವವರು ಕೇಳುವವರು ಅಂತ ಅವಳಿಗೆ ಯಾರೂ ಇರಲಿಲ್ಲ. ಆಕೆಯ ಗಂಡ ಅಂತೇಳುವಂಥದ್ದು ದೈವಾಧೀನವಾಗಿ ಅನೇಕ ವರ್ಷಗಳಾಯಿತು. ಹೀಗೆ ಕಿತ್ತು ತಿನ್ನುವ ಬಡತನ, ವಯಸ್ಸಿನ ತೊಂದರೆ ಬೇರೆ, ಹೀಗಿರುವಂಥ ಸಂದರ್ಭದಲ್ಲಿ ಹೊಟ್ಟೆಪಾಡಿಗೆ ಕಷ್ಟವನ್ನು ಪಡುವಂಥ ಸಂದರ್ಭದಲ್ಲಿ ಇದನ್ನರಿತಂಥ ಒಬ್ಬ ಧನಿಕ ಬಂದು ಆಕೆಯ ಹತ್ರ ಕೇಳ್ತಾನಂತೆ, ಒಂದು ಸಣ್ಣ ಕೆಲಸವನ್ನು ನೀನು ಮಾಡಿಕೊಟ್ರೆ ನಿನಗೆ ದಿನಕ್ಕೆ 100 ರೂಪಾಯಿ ನಾನು ಬಕ್ಷೀಸು ಕೊಡ್ತೇನೆ ಅಂತ. ಆಗ ಅವಳು ಕೇಳ್ತಾರೆ, ಹಾಗಾದರೆ ಏನು ನಾನು ಮಾಡುವಂಥ ಕೆಲಸ ಅಂತ. ಈ ಒಂದು ಪೊಟ್ಟಣವನ್ನು ನಿನ್ನ ಕೈಗೆ ಕೊಡ್ತೇನೆ, ಇದನ್ನು ನೀನು ನಾನು ಹೇಳಿದಂಥ ವ್ಯಕ್ತಿಗೆ ನೀನು ಕೊಟ್ಟೆ ಅಂತಾದರೆ ನಿನಗೆ ಆಗ ನಾನು ಕೊಡುವಂತಹ ಆ 100 ರೂಪಾಯಿ ನಿನಗೆ ನಿನ್ನ ಕೆಲಸಕ್ಕಾಗ್ತದೆ, ನಿನ್ನ ಜೀವನೋಪಾಯಕ್ಕೆ ಆಗುತ್ತದೆ ಅಂತ ಆಕೆ ಆಲೋಚನೆ ಮಾಡ್ತಾಳೆ. ಹಾಗಾದರೆ ಇಷ್ಟು ಸಣ್ಣ ಕೆಲಸಕ್ಕೆ ಇಷ್ಟೊಂದು ಇವನು ದುಡ್ಡು ಆಕೆ ಕೊಡ್ತಾನೆ? ಅದಕ್ಕಾಗಿ ಅವಳು ಹೇಳ್ತಾಳೆ, ನನಗೆ ಅಷ್ಟೆಲ್ಲ ದುಡ್ಡು ಬೇಕು ಅಂತಿಲ್ಲ, ನನಗೊಂದು 5 ರೂಪಾಯಿ ಕೊಟ್ಟರೆ ಸಾಕು ಅಂತ. ಆಗ ಆ ಧನಿಕ ಹೇಳ್ತಾನೆ, ಹಾಗಲ್ಲ, ನಾನು ವಹಿಸಿಕೊಟ್ಟಂತಹ ಕೆಲಸ ಅತ್ಯಂತ ವಿಶಿಷ್ಟವಾದದ್ದು, ಬಹಳ ಜಾಗರೂಕತೆಯಿಂದ ಈ ವ್ಯವಹಾರವನ್ನು ನೀನು ಮಾಡಬೇಕಾಗ್ತದೆ, ಅದಕ್ಕಾಗಿ ನಾನು ಅಷ್ಟೊಂದು ಸಂಭಾವನೆಯನ್ನು ಕೊಡುವಂಥದ್ದು. ಆಕೆ ಅಚ್ಚರಿಯಿಂದ ಮತ್ತೆ ಕೇಳ್ತಾಳೆ, ಹಾಗಾದರೆ ಏನು ಆ ವಿಚಾರ, ಅದರಲ್ಲಿರುವಂಥ ವಿಷಯವೇನು? ಆಗ ಆ ಧನಿ ಕೇಳ್ತಾನೆ, ಅದನ್ನು ನೀನು ತಿಳಿದುಕೊಳ್ಳುವಂಥ ಅವಶ್ಯಕತೆ ಇಲ್ಲ, ನಾನು ಎಷ್ಟು ಕೆಲಸವನ್ನು ನಿನಗೆ ನಿರ್ವಹಿಸಿದ್ದೇನೋ ಅಷ್ಟೇ ನೀನು ಮಾಡಬೇಕು ಅಂತೇಳಿ. ಆಗ ಅವಳು ಹೇಳ್ತಾಳೆ, ನಾನು ಯಾವುದೇ ಕೆಲಸವನ್ನು ಮಾಡುವುದಿದ್ದರೂ ಅದರ ಪರಿಪೂರ್ಣ ಜ್ಞಾನವನ್ನು, ಅದರ ವಿಚಾರ ಏನೆಂಬುದನ್ನು ತಿಳಿದೇ ಮಾಡುವಂಥದ್ದು, ಕೇವಲ ಧನಕ್ಕಾಗಿ ನಾನು ಯಾವುದೇ ಕೆಲಸವನ್ನು ಈ ರೀತಿಯಾಗಿ ಮಾಡುವುದಿಲ್ಲ ಎಂಬಂತಹ ಮಾತನ್ನು ಹೇಳ್ತಾಳೆ. ಆಗ ಅವನು ಅನಿವಾರ್ಯವಾಗಿ ಅಲ್ಲಿ ಹೇಳುವಂಥದ್ದು, ಹಾಗಾದರೆ ನಾನು ಇದನ್ನು ಸ್ವತಃ ದುಡ್ಡನ್ನು ನಾನೇ ತಯಾರು ಮಾಡ್ತಾ ಇದ್ದೇನೆ, ಅದನ್ನು ನಡೆಸಲಿಕ್ಕೆ ನನ್ನಿಂದ ಆಗ್ತಾ ಇಲ್ಲ, ಹಾಗಾಗಿ ಅದನ್ನು ಯಾರು ನಡೆಸಿಕೊಡುತ್ತಾನೋ ಅವನಿಗೆ ನಾನು ಇದನ್ನು ಕೊಡ್ತಾ ಇದ್ದೇನೆ. ಹಾಗಿರುವಾಗ ಅವನಿಗೆ ನೀನು ಅದನ್ನು ಕೊಟ್ಟದ್ದಕ್ಕೆ ಪ್ರತಿಫಲವಾಗಿ ನಾನು ನಿನಗೆ 100 ರೂಪಾಯಿ ಕೊಡ್ತಾ ಇದ್ದೇನೆ. ಆಗ ಆ ಮುದುಕಿ ಹೇಳ್ತಾಳೆ, ನನಗೆ ಹೊಟ್ಟೆಗೆ ಇಲ್ಲದೆ ನಾನು ಸತ್ತರೂ ಚಿಂತೆಯಿಲ್ಲ, ಇಂತಹ ಪಾಪದ ಕೆಲಸವನ್ನು ನಾನು ಮಾಡಲಿಕ್ಕೆ ಸಿದ್ಧಳಿಲ್ಲ, ನಾನು ಅದನ್ನು ಮಾಡುವುದೂ ಇಲ್ಲ, ಹಾಗಾದರೆ ನಿನ್ನ ಕೆಲಸವನ್ನು ನಾನು ಒಪ್ಪಿಕೊಳ್ಳುವುದಿಲ್ಲ ಎಂಬಂಥ ಮಾತನ್ನು ಹೇಳ್ತಾಳೆ. ಅಂದರೆ ಇಲ್ಲಿ ನಾವು ಏನು ತಿಳ್ಕೊಳ್ಬೇಕು ಈ ಕಥೆಗಳಂದರೆ, ಅಂದರೆ ಇದೇನು ಮುದುಕಿಯದ್ದು ಏನು ದೊಡ್ಡ ಆಧ್ಯಾತ್ಮಿಕ ಅಂತ ನಾವು ಅನಿಸುವುದಲ್ಲ. ಆಕೆಗೆ ಆ ಹಣವನ್ನು ಪಡೆದುಕೊಂಡು ಜೀವನವನ್ನು ಸುಲಲಿತವಾಗಿ ನಡೆಸಿಕೊಂಡು ಹೋಗಬಹುದಿತ್ತು. ಆದರೆ ಅವಳು ಏನು ಆಲೋಚನೆ ಮಾಡ್ತೇನೆ ಅಂದರೆ, ಇದೇನು ಆಕೆಯ ಶುದ್ಧ ಆಧ್ಯಾತ್ಮವೂ ಅಲ್ಲ ಅಥವಾ ತತ್ವಜ್ಞಾನವೂ ಅಲ್ಲ, ಸತ್ಯಕ್ಕಾಗಿ ಆಕೆ ಬಾಳಿದಂತಹ ಬದುಕು. ಆಕೆ ನಿರಂತರವಾಗಿ ಸತ್ಯಕ್ಕಾಗಿ ಬದುಕಿದವಳು.
ಇನ್ನು ಈ ಪ್ರಾಯ ಹೋಗುವಂತ ಈ ಅಲ್ಪ ಆಯುಷ್ಯದಲ್ಲಿ ಈ ರೀತಿ ಪಾಪ ಕಾರ್ಯವನ್ನು ಮಾಡಿ ನಾನು ಯಾಕೆ ಬದುಕಬೇಕು ಎಂಬಂತ ಚಿಂತನೆಗೆ ಆಕೆ ಒಳಪಟ್ಟಳು. ಹಾಗಾಗಿ ಸತ್ಯಮೇವ ಜಯತೆ ಅಂದರೆ ಇದನ್ನೇ ಆಕೆ ನಂಬಿಕೊಂಡವಳು. ಹಾಗಾಗಿ ಇದೇ ಮನಸ್ಸು ಸಾಮಾನ್ಯರಾದಂಥ ನಾವೆಲ್ಲರೂ ಪಡಕೊಂಡಾಗ, ಆ ಮನಸ್ಸು ಅಂತೇಳುವಂಥದ್ದು ನಮ್ಮಲ್ಲಿ ಇದ್ದಾಗ ಬುದ್ಧಿಯು ನಶಿಸಿ ಹೋಗಲು ಅದು ಹೇಗೆ ಸಾಧ್ಯವಾಗ್ತದೆ? ನಶಿಸಿ ಹೋಗಲಿಕ್ಕೆ ಸಾಧ್ಯವ. ಹಾಗಾಗಿ ಒಳ್ಳೆಯರಾಗಿರುವುದು, ಒಳ್ಳೆಯದನ್ನೇ ಮಾಡುವುದು, ಇದೇ ಧರ್ಮದ ರಹಸ್ಯವಾಗಿರುತ್ತದೆ, ಧರ್ಮವನ್ನು ಕಾಪಾಡುವಂತಹ ವಿಚಾರವಾಗಿರ್ತದೆ. ಹಾಗೆ ಸತ್ಯಮೇವ ಜಯತೆ ಎಂಬುದನ್ನು ಈ ಅಜ್ಜಿಯು ನಮಗೆ ನಿದರ್ಶನವಾಗಿದ್ದಾಳೆ. ಇಂತಹ ಒಂದು ಒಳ್ಳೆಯ ಸದ್ವಿಚಾರಗಳನ್ನು ನಾವೂ ಕೂಡ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ ಅಂತ ಹೇಳುತ್ತಾ ಈ ಪ್ರವಚನವನ್ನು ಮುಗಿಸ್ತಾ ಇದ್ದೇನೆ. ಓಂ ತತ್ಸತ್.